हेलो फ्रेंड्स, वेलकम बैक टू मई चानल। इवत्तु नानु नन्ना चानल नल्ली चटपट मूंग दालन हेगे माड़ोदु अंत हेळ्कोड्तीनी, बन्नी। सो इदु नार्मल आगि एल्लरिगू तुंबा इष्ट। पेटेगे होद्रेल्ल नावु 5 रूपायि अथवा 10 रूपायन्न कोट्टु तन्कोंडु तिन्नोदु बहळ इदे। सो एल्लरिगू इष्ट आगुवंत ई मूंग दालन नावु मनेयल्ले ईजियागि माड्कोळ्ळबहुदु। हेगे माड़ोदु अंत नोडोण बन्नी। मूंग दाल अंदरे हेसरु बेळे अल्वा। सो इल्लि नानु ओंदु 2 ग्लास आगुवष्टु हेसरु बेळेयन्न ओंदु ओवर् नैट ನೆನೆ ಹಾಕಿ ಇಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 3-4 ಸಲ ತೊಳ್ಕೊಂಡು ಬರೋಣ. ಇದನ್ನು ತೊಳೆದು ನೀರನ್ನು ತೆಗೆದುಕೊಳ್ಳೋಣ. ಪೂರವಾಗಿ ಪೂರಾ ನೀರನ್ನು ತೆಗೆದು ಆದ ನಂತರ ನಾವು ಇದನ್ನು ಒಂದು ಕಾಟನ್ ಬಟ್ಟೆಯ ಮೇಲೆ ಹರಗಿ ಹಾಕಿ ಇಟ್ಕೊಳ್ಬೇಕು. ಸೊ ಈ ಕಾಟನ್ ಬಟ್ಟೆ ನನ್ನ ಕಿಚನ್ ಪರ್ಪಸ್ಗಾಗಿ ಇರೋದು ಅಷ್ಟೇ. ಇದನ್ನು ನಾನು ಬೇರೆ ಯಾವುದೇ ಪರ್ಪಸ್ಗೂ ಕೂಡ ಯೂಸ್ ಮಾಡೋದಿಲ್ಲ. ನನ್ನ ಕಿಚನ್ನಲ್ಲಿ ಈ ಥರ ಅಕ್ಕಿಯನ್ನು ಹರಗೋದಕ್ಕೆ ಅಥವಾ ಈ ಥರ ಬೇಳೆಗಳನ್ನು ಹರಗೋದಕ್ಕೆ ಮಾತ್ರ ನಾನು ಇದನ್ನು ಬಳಸ್ತೀನಿ. ಇದಕ್ಕಾಗಿಯೇ ಒಂದು ಬಟ್ಟೆಯನ್ನು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಇದನ್ನು ತೆಳುವಾಗಿ ಹರಗಿ ಇಟ್ಕೊಳ್ಬೇಕು. ನೀವು ಒಂದು 6 ತಾಸು ಹೆಸರುಬೇಳೆಯನ್ನು ನೆನೆ ಹಾಕಿ ಇಟ್ಟರೆ ಒಂದು ತಾಸು ಇದನ್ನು ಈ ಥರ ಹರಗಿ ಇಡಬೇಕು. ಅಂದರೆ ಇದರಲ್ಲಿರುವಂತಹ ನೀರೆಲ್ಲ ಪೂರ ಹೋಗಬೇಕು ಅನ್ನೋವಂತಹ ರೀಸನ್ ಅಷ್ಟೇ. ಇದರಲ್ಲಿ ನೀರಿನ ಅಂಶ ಇದ್ದರೆ ನಾವು ಕರಿಯುವಾಗ ಚಿಟಪಟ ಅಂತ ಎಣ್ಣೆ ಎಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ಅನ್ನುವಂಥ ರೀಸನ್ಗಾಗಿ ಇದರಲ್ಲಿರುವಂಥ ನೀರಿನ ಅಂಶ ಅಷ್ಟು ಹೋಗೋ ತನಕ ಇದನ್ನು ಹರಗೆ ಹಾಕಿ ಇಟ್ಕೊಳ್ಬೇಕು. ನಂತರ ನೀವು ಯಾವಾಗ ಇದನ್ನು ತೆಗಿತೀರಿ ಅಲ್ವಾ, ಆವಾಗ ಈ ಥರ ಒಂದ್ಸಲ ಬಟ್ಟೆಯನ್ನು ಮುಚ್ಚಿ ಪ್ರೆಸ್ ಮಾಡಿ ಅದಾದ ನಂತರ ನೀವು ಇದನ್ನು ಯೂಸ್ ಮಾಡಬೇಕು. ಇಲ್ಲಿ ನಾನು ಒಂದು ತಾಸಿನ ನಂತರ ತೋರಿಸ್ತಾ ಇದ್ದೀನಿ ನಿಮಗೆ ಬೇಳೆಗಳು ಯಾವ ರೀತಿಯಾಗಿದೆ ಅಂತ ಹೇಳಿ. ಮತ್ತೇನು ಡಿಫ್ರೆನ್ಸ್ ಇರೋದಿಲ್ಲ. ಇದರಲ್ಲಿರುವಂಥ ನೀರಿನಂಶ ಎಲ್ಲ ಹೋಗಿರುತ್ತೆ. ನಾನು ಮತ್ತೆ ಒಂದು ಸಲ ಈ ಥರ ಇದರಲ್ಲಿರುವಂಥ ನೀರಿನಂಶ ಪೂರ ಹೋಗಬೇಕು ಅಂತ ಬಟ್ಟೆಯಿಂದ ಪ್ರೆಸ್ ಮಾಡಿ ನೀರನ್ನು ತೆಗೆದುಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಇವಾಗ ಕರಿಬೇಕು ಅಷ್ಟೇ. ಇವಾಗ ಇದನ್ನು ಚೆನ್ನಾಗಿ ಕರ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಎಣ್ಣೆಯನ್ನು ಪ್ರೀ ಹೀಟ್ಗೆ ಇಟ್ಟಿದ್ದೆ. ಸೊ ಇದು ಇವಾಗ ಕಾದಿದೆ. ನಾವು ಇಲ್ಲಿ ಕರಿಯುವಾಗ ಈ ಥರ ಅರಿಸುವಂತಹ ಹುಟ್ಟು ಅಥವಾ ಸೋಸುವ ಹುಟ್ಟು ಅಂತ ಏನು ಹೇಳ್ತೀವಿ ಅಲ್ವಾ, ಅದರಿಂದ ಕರಿಬೇಕಾಗತ್ತೆ. ಯಾಕಪ್ಪ ಅಂದರೆ ರೀಸನ್ ಇಷ್ಟೇ, ನಾವು ಡೈರೆಕ್ಟ್ ಎಣ್ಣೆಗೆ ಈ ಮೂಂಗ್ ದಾಲನ್ನು ಹಾಕೋದ್ರಿಂದ ಎಲ್ಲ ಚದರಿ ಹೋಗುತ್ತೆ, ನಂತರ ನಾವು ತೆಗೆಯುವಾಗ ತುಂಬ ಕಷ್ಟ ಆಗುತ್ತೆ ಅನ್ನುವಂತಹ ರೀಸನ್ ಅಷ್ಟೇ. ಈ ಥರ ನಾವು ಅರಿಸುವ ಹುಟ್ಟು ಅಥವಾ ಜಾಳಿಸೋ ಹುಟ್ಟು ಅಂತ ಏನು ಹೇಳ್ತೀವಿ ಅಲ್ವಾ, ಅದರ ಸಹಾಯದಿಂದ ಕರಿಯೋದ್ರಿಂದ ಬೇಳೆಗಳೆಲ್ಲ ಒಂದೇ ಸಮನೆ ಬೇಯುತ್ತೆ, ಹಾಗೇ ಚದರಿ ಹೋಗೋ ಅಂತಹ ಒಂದು ಚಾನ್ಸಸ್ ಇರೋದಿಲ್ಲ. ನಾವು ಬೆಂದ ತಕ್ಷಣ ಡೈರೆಕ್ಟಾಗಿ ಈ ಹುಟ್ಟನ್ನು ಮೇಲೆ ಎತ್ತಿದ್ರೆ ಕಾಳೆಲ್ಲ ಒಂದೇ ಸಲ ಎಲ್ಲ ಮೇಲ್ಗಡೆ ಬರುತ್ತೆ. ಸೊ ಇದು ಒಂದು ರೀಸನಿಂದ ನಾವು ಈ ಸೌಟನ್ನು ಬಳಸೋದು ಅಷ್ಟೇ. ಇದು ಎಲ್ಲ ಗೋಲ್ಡನ್ ಕಲರಿಗೆ ಬರೋ ತನಕ ಚೆನ್ನಾಗಿ ಇದನ್ನು ಕರೆದುಕೊಳ್ಳೋಣ. ನಮಗೆ ಗೊತ್ತಾಗತ್ತೆ ಇದು ಸ್ವಲ್ಪ ಗರಿಯಾಗಿದೆ ಅಥವಾ ಇದರ ಬಣ್ಣ ಬದಲಾದ ನಂತರ ನಮಗೆ ಇದು ಕರೆದು ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗೆಯೇ ಒಂದು ವಿಷಯ ಏನಪ್ಪ ಅಂದರೆ ಎಣ್ಣೆ ಕಾಯೋ ತನಕ ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಎಣ್ಣೆ ಕಾದ ನಂತರ ನಾವು ಇದನ್ನು ಕರಿಯುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕಾಗತ್ತೆ, ಅಥವಾ ಸ್ಟವನ್ನು ಆಫ್ ಮಾಡಿಕೊಂಡು ಕೂಡ ಕರಿಬಹುದು. ಆವಾಗ ಬೇಳೆಗಳೆಲ್ಲ ಕತ್ತಿ ಹೋಗುವಂತಹ ಒಂದು ಚಾನ್ಸಸ್ ಇರೋದಿಲ್ಲ. ನೋಡಿ ಇವಾಗ ನಾನು ಎಲ್ಲವೂ ಕೂಡ ಬೇಯಬೇಕು ಅಂತ ಹೇಳಿ ಚೆನ್ನಾಗಿ ತಿರ್ಸಿ ಮುರಿಸಿ ಬೇಯಿಸ್ತಾ ಇದ್ದೀನಿ. ಸೊ ಇವಾಗ ಇದು ಬೆಂದಿದ್ದು ಆಗಿದೆ. ಇದನ್ನು ನಾವು ಎಣ್ಣೆ ಎಲ್ಲ ಜಾಳಿಸ್ಕೊಳ್ಬೇಕಾಗತ್ತೆ. ಸೊ ಒಂದೆರಡು ನಿಮಿಷ ಇದರಲ್ಲೇ ಇಡಿ. ಈಗ ನಾನು ಇಲ್ಲಿ ಒಂದು ಬೌಲ್ ಒಳಗಡೆ ಟಿಶ್ಯೂ ಪೇಪರನ್ನು ಹಾಕಿ ಇಟ್ಟಿದ್ದೀನಿ ಎಣ್ಣೆ ಎಲ್ಲ ಅದಕ್ಕೆ ಅಂಟ್ಕೊಳ್ಳಿ ಅಂತ. ಸೊ ಇವಾಗ ತೆಗೆದು ಈ ಥರ ಟಿಶ್ಯೂ ಪೇಪರ್ ಮೇಲ್ಗಡೆ ಈ ಮೂಂಗ್ ದಾಲನ್ನು ಹಾಕಿದ್ದೀನಿ. ನೋಡಿ ಎಣ್ಣೆ ಹೋಗಲಿ ಅಂತ ನಾನು ಒಂದ್ಸಲ ಅರಿಸ್ತಾ ಇದ್ದೀನಿ. ಸೊ ಇನ್ನೂ ಉಳಿದಿರುವಂತಹ ಅಷ್ಟು ದಾಲನ್ನು ಕೂಡ ಇದೇ ರೀತಿಯಾಗಿ ಕರ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ವೀಡಿಯೋ ನೋಡ್ತಾ ನನ್ನ ವೀಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಕಾಂಟ್ಯಾಕ್ಟ್ಸ್ಗೆಲ್ಲ ವೀಡಿಯೋಗಳನ್ನು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ಹೊಸದಾಗಿ ನೋಡ್ತಾ ಇರೋರು ವೀಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ನೋಡಿ ಇವಾಗ ಎಲ್ಲ ಮೂಂಗ್ ದಾಲನ್ನು ನಾನು ಕರ್ಕೊಂಡಿದ್ದು ಆಗಿದೆ. ಇಲ್ಲಿ ಒಂದೆರಡು ಟಿಶ್ಯೂ ಪೇಪರನ್ನು ತಗೊಂಡು ಈ ಥರ ಎಣ್ಣೆಯನ್ನು ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಎಣ್ಣೆ ಇದರಲ್ಲಿ ತುಂಬ ಇರುತ್ತೆ, ಆದರೆ ಈ ಥರ ನಾವು ಟಿಶ್ಯೂ ಪೇಪರ್ನಿಂದ ಇದನ್ನು ಒರೆಸೋದ್ರಿಂದ ಎಣ್ಣೆಯಷ್ಟು ಪೂರಾ ಟಿಶ್ಯೂ ಪೇಪರಿಗೆ ಅಂಟ್ಕೊಳ್ಳುತ್ತೆ.
ಹಾಗೇ ಇದರ ತಿನ್ನುವಾಗನೂ ಅಷ್ಟೇ ಎಣ್ಣೆ ಎಣ್ಣೆ ಅಂತ ಅನ್ಸೋದಿಲ್ಲ, ಆಯಿಲಿ ಆಯಿಲಿ ಅಂತ ಏನೂ ಅನ್ಸೋದಿಲ್ಲ, ಎಲ್ಲ ಟಿಶ್ಯೂ ಪೇಪರ್ಗೆ ಅಂಟಿ ಹೋಗುತ್ತೆ. ಸೊ ಇವಾಗ ನಾನು ಇದಕ್ಕೆ ರುಚಿಗೆ ಬೇಕಾಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ಬೇಕು. ನಾನು ಇಲ್ಲಿ ಕಾಲು ಟೀಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಕಾಲು ಟೀಸ್ಪೂನ್ ಆಗುವಷ್ಟು ಅಮ್ಚೂರ್ ಪೌಡರ್ ಅಥವಾ ಹುಳಿ ಪುಡಿ ಅಂತ ಏನು ಹೇಳ್ತೀವಿ ಅಲ್ವಾ, ಅದನ್ನು ಹಾಕಬೇಕಾಗತ್ತೆ. ನಿಂಬುವನ್ನು ಹಾಕಬಾರ್ದು. ಯಾಕೆ ಅಂದರೆ ನಿಂಬು ಹಾಕೋದ್ರಿಂದ ಮೂಂಗ್ ದಾಲೆಲ್ಲ ಮೆದುವಾಗುವಂತಹ ಒಂದು ಚಾನ್ಸಸ್ ಇರುತ್ತೆ. ಹಾಗೆಯೇ ಇದಕ್ಕೊಂದು ಒಳ್ಳೆ ಫ್ಲೇವರ್ ಬೇಕು ಅಂತ ಕಾಲು ಟೀಸ್ಪೂನ್ ಆಗುವಷ್ಟು ಚಾಟ್ ಮಸಾಲವನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದೆಲ್ಲ ಒಂದಕ್ಕೊಂದು ಚೆನ್ನಾಗಿ ಅಂಟ್ಕೊಳ್ಳೋ ಹಾಗೆ ಒಂದು ಒಳ್ಳೆ ಮಿಕ್ಸನ್ನು ಕೊಡಿ. ಇವಾಗ ನಿಮ್ಮ ಚಟ್ಪಟ್ ಮೂಂಗ್ ದಾಲ್ ರೆಡಿ ಆಗುತ್ತೆ. ಇದು ಕೂಲ್ ಆದ ನಂತರ ಗರಿ ಗರಿಯಾಗಿ ಅನಿಸುತ್ತೆ. ನಿಮಗೆ ಬಿಸಿ ಇದ್ದಾಗ ಸ್ವಲ್ಪ ಮೆದು ಇದೆ ಅಂತ ಅನಿಸಿದ್ರೂ ಕೂಡ ಇದು ಯಾವಾಗ ಕೂಲ್ ಆಗುತ್ತೆ ಅಲ್ವಾ ಅವಾಗ ತುಂಬ ಗರಿ ಗರಿಯಾಗಿ, ನಾವೇನು ಪೇಟೆ ಅಂಗಡಿಗಳಿಂದ ತಂದ್ಕೊಂಡಿರ್ತೀವಿ ಅಲ್ವಾ ಆ ಮೂಂಗ್ ದಾಲಿಗೆ ಏನು ಕಮ್ಮಿ ಇಲ್ಲ, ಅಷ್ಟು ರುಚಿಯಾಗಿ ಚೆನ್ನಾಗಿ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಟಿ ವಿ ನೋಡುವಾಗ, ಪೇಪರ್ ಓದುವಾಗ ಅಥವಾ ಬುಕ್ಸ್ಗಳನ್ನು ಓದುವಾಗ ತಿಂತಾ ಇದ್ದರೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ನೀವು ಒಂದು ಬಾಟಲ್ನಲ್ಲಿ ಸ್ಟೋರ್ ಮಾಡಿಟ್ಟರೆ ಇದನ್ನು 15 ಡೇಸಿಂದ 1 ಮಂತ್ವರೆಗೂ ಇಟ್ಕೊಂಡು ಆರಾಮ್ಸೆ ತಿನ್ಬಹುದು. ನೋಡಿ ಇಲ್ಲಿ ತುಂಬ ಗರಿ ಗರಿಯಾಗಿ ಇದೆ, ಹಾಗೇ ತಿನ್ನುವಾಗ ಕರುಮ್ ಕುರುಮ್ ಅಂತ ಸೌಂಡ್ ಕೂಡ ಬರುತ್ತೆ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಕಾಂಟ್ಯಾಕ್ಟ್ಸ್ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನೋಡೋರು ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಹಾಗೆಯೇ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡುವಂತಹ ಟೈಮ್ ಆಗಿದೆ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.